ನಮಸ್ಕಾರ ವೀಕ್ಷಕರೇ, ಬಿಂಬ ವ್ಯಕ್ತಿತ್ವ ಹುಡುಕಾಟ ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲರನ್ನೂ ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಮನುಷ್ಯನ ಭಾವನೆಗಳನ್ನ ಹೊರಹಾಕ್ಲಿಕ್ಕೆ ಇರುವಂತಹ ಒಂದು ಸಾಧನ ಅಂತಂದ್ರೆ ಅದು ಕಲೆ. ಅದು ಅವರು ಹಾಡುಗಾರರೇ ಆಗಿರ್ಬೋದು ಅಥವಾ ಒಬ್ಬ ಪೇಂಟರೇ ಆಗಿರ್ಬೋದು, ಆತ ತನ್ನ ಮನಸ್ಸಿನ ಭಾವನೆಗಳನ್ನ ತನ್ನ ಕಲೆಗಳ ಮೂಲಕ ಹೊರಹಾಕುತ್ತಾನೆ. ಇವತ್ತು ಅಂತಹ ಒಬ್ಬ ಕಲಾವಿದೆ, ಅದರಲ್ಲೂ ಕೂಡ ಪೇಂಟಿಂಗ್ ನಲ್ಲಿ ತನ್ನದೇ ಆದಂತಹ ಮೈಲ್ ಸ್ಟೋನ್ ಅನ್ನ ಸೃಷ್ಟಿ ಮಾಡ್ಕೊಂಡಿರುವಂತಹ ಸಿಂಧು ಕಾಮತ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್, ಬಿಂಬ ಕಾರ್ಯಕ್ರಮಕ್ಕೆ ನಿಮ್ಮನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದಾನೆ. ಎಲ್ಲರಿಗೂ ನಮಸ್ಕಾರ. ಮೇಡಮ್, ನಿಮ್ಮ ಕುರಿತಾದ ಒಂದು ಪ್ಯಾಕೇಜ್ ನಮ್ಮ ಹತ್ರ ಇದೆ, ಸೊ ನೋಡ್ಕೊಂಡು ಬರೋಣ ಅಲ್ವಾ? ಕಲೆ ಅನ್ನುವಂಥದ್ದು ಎಲ್ಲರಿಗೂ ಒಲಿಯುವಂಥದ್ದಲ್ಲ, ಅದಕ್ಕೆ ದೀರ್ಘಕಾಲದ ಶ್ರಮದ ಅಗತ್ಯವಿದೆ. ನಮ್ಮ ತನು ಮನವನ್ನ ಅದಕ್ಕಾಗಿ ಅರ್ಪಿಸಬೇಕಾಗುತ್ತದೆ. ಹೀಗಿರುವಾಗ ಕಲೆಯನ್ನೇ ತಮ್ಮ ಸರ್ವಸ್ವವನ್ನಾಗಿಸಿಕೊಂಡು ಅದರಲ್ಲೇ ತೃಪ್ತಿಯನ್ನ ಕಂಡುಕೊಂಡವರು ಅದ್ಭುತ ಕಲೆಗಾರ್ತಿ ಸಿಂಧು ಕಾಮತ್. ಕೋಟೇಶ್ವರದಲ್ಲಿ ಹುಟ್ಟಿ ಬೆಳೆದ ಇವರಿಗೆ ಕಲೆಯ ಮೇಲೆ ಅದೇನೂ ಆಸಕ್ತಿ. ಕೆ ಗಣೇಶ್ ಎಂ ಕಾಮತ್ ಹಾಗೂ ಸುಮನ ಕಾಮತ್ ರವರ ಮುದ್ದಿನ ಮಗಳಿವರು. ಸಿಂಧು ಇವರ ತಂದೆ ಚಾರ್ಟೆಡ್ ಅಕೌಂಟೆಂಟ್ ಆಗಿಯೂ, ತಾಯಿ ಒಬ್ಬ ಕಲಾವಿದೆಯಾಗಿಯೂ ದುಡಿಯುತ್ತಿದ್ದಾರೆ. ಇವರ ತಾಯಿಗೆ ತಮ್ಮ ಮಗಳಿಗೆ ಕಲಾಕ್ಷೇತ್ರದಲ್ಲಿ ತರಬೇತಿ ನೀಡಬೇಕೆಂಬ ಆಸೆ ಇತ್ತು. ಅಂತೆಯೇ ಸಿಂಧು ಅವರು ತ್ರಿಷಾ ಸ್ಕೂಲ್ ಆಫ್ ಆರ್ಟ್ಸ್ ಸೇರಿಕೊಂಡರು. ಇಲ್ಲಿ ಸುಮಾರು 4-5 ವರ್ಷಗಳ ಕಾಲ ಕಲೆಯನ್ನ ಕರಗತ ಮಾಡಿಕೊಂಡರು. ಕಲಾಕ್ಷೇತ್ರದಲ್ಲಿ ಇವರ ಬೆಳವಣಿಗೆಗೆ ತಮ್ಮ ತಾಯಿ ಹಾಗೂ ಗುರುಗಳಿಂದ ಪ್ರೋತ್ಸಾಹ ದೊರಕಿದೆ. ಆಕರ್ಷಕ ವೇತನ ನೀಡುತ್ತಿದ್ದ ಬಹುರಾಷ್ಟ್ರೀಯ ಕಂಪನಿಯೊಂದರ ಉದ್ಯೋಗಿಯಾಗಿದ್ದ ಸಿಂಧು ಕಾಮತ್ ತನ್ನೊಳಗಿರುವ ಚಿತ್ರಕಲೆಯ ಬಗ್ಗೆ ತುಡಿತವನ್ನ ತಾಳಲಾರದೆ ಉದ್ಯೋಗಕ್ಕೆ ತಿಲಾಂಜಲಿಯನ್ನ ನೀಡಿ ಪೂರ್ಣಾವಧಿಯ ಚಿತ್ರಕಲಾವಿದೆಯಾಗಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಾರೆ. ಬಿಸಿಎನಲ್ಲಿ 4ನೇ ರ್ಯಾಂಕ್, ಎಂಎಸ್ಸಿಯಲ್ಲಿ ಪ್ರಥಮ ರ್ಯಾಂಕ್ ಗಳಿಸಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ದುಡಿತಿದ್ದ ಇವರು ಪ್ರಕೃತ ಚಿತ್ರಕಲೆಯನ್ನೇ ತನ್ನ ಉದ್ಯೋಗ ಮತ್ತು ಉಸಿರನ್ನಾಗಿ ಮಾರ್ಪಡಿಸಿಕೊಂಡಿದ್ದಾರೆ. ತನ್ನ ಬಾಲ್ಯದಲ್ಲಿ 6-7 ವರ್ಷ ಉಡುಪಿಯ ಹಿರಿಯ ಕಲಾವಿದರಾದ ರಮೇಶ್ ರಾವ್ ಅವರಲ್ಲಿ ಚಿತ್ರಕಲಾ ವ್ಯಾಸಂಗ ಮಾಡಿದರು. ತಮ್ಮ ಮಾರ್ಗದರ್ಶಕರಾದ ರಮೇಶ್ ರಾವ್ ಅವರ ಮೇಲೆ ಅಪಾರವಾದ ಗೌರವವಿದೆ. 6-7 ವರ್ಷ ಸತ್ಯ ವಿಜಯ್ ಭಟ್ ಅವರಲ್ಲಿ ತಬಲ ನುಡಿಸುವಿಕೆಯನ್ನು ಕಲಿತು ಅಖಿಲ ಭಾರತ ಗಾಂಧರ್ವ ವಿದ್ಯಾರಿಯ ಮುಂಬೈ ಇವರ ನಡೆಸುವಂತಹ ತಬಲಾ ವಿಶಾರದ ಪದವಿಯನ್ನ ಗಳಿಸಿದ್ದಾರೆ. ಇವರು ಉತ್ತಮ ಗಾಯಕಿಯೂ ಆಗಿದ್ದಾರೆ. ಬಹುಮುಖ ಪ್ರತಿಭೆಯ ಸಿಂಧು ಅವರು ತಮಗೆ ಆಸಕ್ತಿ ಇರುವ ಹಲವು ವಿಷಯಗಳ ಬಗ್ಗೆ ಆಳವಾದ ಅಧ್ಯಯನವನ್ನ ನಡೆಸುತ್ತಾರೆ. ಇವರು 6 ವೈಯಕ್ತಿಕ ಹಾಗೂ 25 ಹೆಚ್ಚು ಗ್ರೂಪ್ ಶೋಸ್ಗಳನ್ನ ನೀಡಿರುತ್ತಾರೆ. ಇವರ ಅಪ್ರತಿಮ ಪ್ರತಿಭೆಗೆ ಜಿಎಸ್ ಶೆಣೈ ಅವರಿಂದ ಅಪ್ಕಮಿಂಗ್ ಆರ್ಟಿಸ್ಟ್ ಹಾಗೂ ಲಲಿತ ಕಲಾ ಅಕಾಡೆಮಿ ಪ್ರಶಸ್ತಿಗಳು ದೊರಕಿವೆ. ಇನ್ನಷ್ಟು ಸಾಧನೆಗಳನ್ನು ಇವರು ಮಾಡಲಿ ಹಾಗೂ ಇವರ ಎಲ್ಲ ಇಚ್ಛೆಗಳು ಈಡೇರಲಿ ಎನ್ನುವುದೇ ನಮ್ಮ ಈ ಕಾರ್ಯಕ್ರಮದ ಆಶಯ. ಸೊ ಮೇಡಮ್, ಪ್ರತಿಯೊಬ್ಬರ ಬಾಲ್ಯ ಅಂತಂದ್ರೆ ಸಾಕು, ಅದನ್ನು ಒಂಥರ ನೆನಪಿನ ಒಂದು ಕಚಗುಳಿ. ನೀವೊಬ್ಬ ಕಲಾವಿದೆ, ನಿಮ್ಮ ಬಾಲ್ಯದ ಜೀವನದ ಬಗ್ಗೆ ತಿಳಿಸಿಕೊಡ್ತೀರಾ? ನಾನು ಬೆಳೆದದ್ದು ಊರು ಕೋಟೇಶ್ವರ ಅಂತ. 12 ವರ್ಷವರೆಗೆ ನಾವು ಅಲ್ಲೇ ಇದ್ದೆವು. ಓಕೆ. ನನ್ನ ತಂದೆ ಚಾರ್ಟೆಡ್ ಅಕೌಂಟೆಂಟ್ ಆಗಿದ್ದಾರೆ ಹಾಗೂ ನನ್ನ ತಾಯಿ ಅವರು ಕಲಾವಿದೆ ಹಾಗೂ ಅವರು ಹೋಮ್ ಮೇಕರ್ ಆಗಿದ್ದಾರೆ. ಓಕೆ. ಅವರ ವೃತ್ತಿಯ ಕಾರಣ ನಾವು 12 ಇಯರ್ಸ್ ನಂತರ ಇಲ್ಲಿ ಉಡುಪಿಯಲ್ಲಿ ಬಂದು ಸೆಟ್ಲ್ ಆಗಿದ್ದು. ಓಕೆ. ಬಟ್ ಇಲ್ಲಿ ಬಂದ ತಕ್ಷಣ ನನ್ನ ತಾಯಿ ನನಗೆ ಕಲೆಯಲ್ಲಿ ನನಗೆ ಏನಾದರೂ ಟ್ರೈನಿಂಗ್ ಕೊಡಬೇಕಂತ ಹೇಳಿ ಅವರ ಒಂದು ಇದಕ್ಕೆ ದೃಶ್ಯಾ ಸ್ಕೂಲ್ ಆಫ್ ಆರ್ಟ್ಸ್ ಅಂತ ಹೇಳಿ ಅಲ್ಲಿ ಸೇರಿಸಿದ್ರು. ಇನಿಷಿಯಲಿ ಆರ್ಟಲ್ಲಿ ಅಷ್ಟೇನು ಜಾಸ್ತಿ ಅದರ ಬಗ್ಗೆ ಗೊತ್ತಿರಲಿಲ್ಲ, ಬಟ್ ತಾಯಿ ಮಾಡೋದನ್ನು ನೋಡಿದ್ದೆ. ಓಕೆ. ಬಟ್ ಶಾಲೆಯಲ್ಲಿ ಅಲ್ಲಿಯ ವಾತಾವರಣ, ಅಲ್ಲಿ ಆರ್ಟ್ದು ಪ್ರಾಕ್ಟೀಸಸ್ ಹಾಗೂ ಅಲ್ಲಿ ಎಲ್ಲರೂ ಮಾಡುವಂಥ ಒಂದು ವಿಧಾನಗಳನ್ನು ನೋಡಿ, ಅಲ್ಲಿದ್ದ ವರ್ಕ್ಶಾಪ್ಸಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದ ಕಾರಣ ಆರ್ಟ್ ಅಂದರೆ ಖಾಲಿ ಒಂದು ಶೋಭೆ ಕೊಡುವಂಥ ವಸ್ತು ಮಾತ್ರ ಅಲ್ಲ, ಅದಕ್ಕಿಂತ ಆಳವಾದ ಒಂದು ಸಬ್ಜೆಕ್ಟ್ ಅಂತ ಹೇಳಿ ನನಗೆ ತಿಳುವಳಿಕೆ ಇದರಲ್ಲಿ ಬಂತು. ಬೇಸಿಕ್ಕಾಗಿ ಈ ದೃಶ್ಯ ಸ್ಕೂಲ್ ಆಫ್ ಆರ್ಟ್ಸ್ ಮತ್ತು ನನ್ನ ಸರ್ ರಮೇಶ್ ರಾವ್ ಅವರ ಇಂಪ್ಯಾಕ್ಟ್ ಇನಿಷಿಯಲಿ ನನ್ನ ಮೇಲೆ ತುಂಬ ಆಯಿತು. ಅದರ ಪ್ರಭಾವದ ಕಾರಣವೇ ನಾನು ಇವತ್ತು ಕಲಾವಿದೆ ಆಗಿದ್ದೇನೆ ಅಂತ ಹೇಳಿ ಹೇಳ್ತೇನೆ. ಹಾಗೂ ನನ್ನ ತಾಯಿಯ ಪ್ರಭಾವ ನನ್ನ ಮೇಲೆ ಇತ್ತು. ಸೊ ಓವರ್ 4-5 ಇಯರ್ಸ್ ನಾನು
5 to 6 years ನಾನು ದೃಶ್ಯ ಸ್ಕೂಲಲ್ಲಿ ಟ್ರೈನಿಂಗ್ ಪಡೆದಿದ್ದೇನೆ. ಓಕೆ. ಅದರಲ್ಲಿ ಎರಡು ವಿಷಯಗಳು ನನ್ನ ಈ ಎಂಟೈರ್ ಲೈಫ್ ಜರ್ನಿ ಆಫ್ ಅನ್ ಆರ್ಟಿಸ್ಟ್ ಅದ್ರ ಮೇಲೆ ನನ್ನ ಅದರಲ್ಲಿ ಪ್ರಭಾವಕಾರಿ ಇಂಪ್ಯಾಕ್ಟ್ ಆಗಿದೆ ಅಂತ ಹೇಳ್ಬೋದು. ಸೊ ಫಸ್ಟ್ ಏನಂತ ಹೇಳಿದರೆ ಎವ್ರಿ ವರ್ಕ್ ಆಫ್ ಆರ್ಟ್ ಇಸ್ ಅ ಸ್ಟೋರಿ. ನೀವು ಮಾಡುವ ಕಲೆ ಅದರಲ್ಲಿ ಕಥೆ ಇರಬೇಕು ಅಂತ ಹೇಳಿ, ಅದರಲ್ಲಿ ಸ್ಟೋರಿ ಲೈನ್ ಇರಬೇಕು. ಖಾಲಿ ಒಂದು ವಾಲ್ ಮೇಲೆ ಡೆಕೋರೇಟಿವ್ ಆಗಿ ಇಡುವಂಥ ಪೀಸಸ್ ಮಾತ್ರ ಅಲ್ಲ, ಹೇಗೆ ಒಬ್ಬ ರೈಟರ್ ಬರಿತಾನೋ ಹಾಗೆ ಕಲಾವಿದ ತನ್ನ ಅನಿಸಿಕೆಗಳನ್ನು ಭಾವನೆಗಳನ್ನು ಕಲೆಯ ಮೂಲಕ ತೋರಿಸಿಕೊಡ್ತಾನಂತ ಹೇಳುವ ಒಂದು ವಿಷಯ ನನಗೆ ಅಲ್ಲಿ ಶಾಲೆಯಲ್ಲಿ ಗೊತ್ತಾಯಿತು. ಸೆಕೆಂಡ್ ವಿಷಯ ಏನಂತ ಹೇಳಿದರೆ ನಾವು ಕಲೆ ಮಾಡುವಾಗ ಆರ್ಟನ್ನು ಪ್ರಾಕ್ಟೀಸ್ ಮಾಡುವಾಗ ಸೊ ಬೇರೆ ಆರ್ಟಿಸ್ಟ್ಗಳ ಕಲಾಕೃತಿಗಳನ್ನು ನೋಡಿ ಅದನ್ನು ಅರ್ಥ ಮಾಡ್ಕೊಳ್ಬೇಕಂತ ಹೇಳುವ ಒಂದು ವಿಷಯ ನನಗೆ ಗೊತ್ತಾಯಿತು. ಎಲ್ಲಿಯೂ ನಾವು ಶೋಗೆ ಹೋಗುವಾಗ ಅಥವಾ ಎಲ್ಲಿಯಾದರೂ ನಾವು ನಮ್ಮ ಆರ್ಟನ್ನು ಡಿಸ್ಪ್ಲೇ ಮಾಡುವಾಗ ತುಂಬ ಸೀನಿಯರ್ ಆರ್ಟಿಸ್ಟ್ಗಳು ಬರ್ತಾರೆ. ಅಲ್ಲಿ ಅವರು ನಮ್ಮ ಹತ್ರ ಮಾತಾಡುವಾಗ ಕೆಲವು ಆರ್ಟ್ಗಳನ್ನು ರೆಫರ್ ಮಾಡಿ ಮಾತಾಡುವಾಗ ಬೇರೆ ಆರ್ಟ್ ಬಗ್ಗೆ ಗೊತ್ತಿಲ್ಲದಿದ್ದರೆ ಅದು ನಮಗೆ ಒಂದು ಡ್ರಾಬ್ಯಾಕ್ ಅಂತ ಹೇಳಬೇಕಾಗುತ್ತೆ. ಸೊ ಬೇರೆ ಆರ್ಟಿಸ್ಟ್ಗಳನ್ನು ಓದಿ ಆರ್ಟ್ ಟ್ರೆಂಡನ್ನು ಅರ್ಥ ಮಾಡಿಕೊಂಡು ಅದನ್ನು ಪ್ರಾಕ್ಟೀಸ್ ಮಾಡಿದರೆ ಮಾತ್ರ ಮೇನ್ ಸ್ಟ್ರೀಮಲ್ಲಿ ಬರಲಿಕ್ಕಾಗತ್ತಂತ ಹೇಳುವ ಒಂದು ಈ ಎರಡು ವಿಷಯಗಳು ನನ್ನ ಇಂಪ್ಯಾಕ್ಟ್ ಆದ ಕಾರಣ ನಾನು ಕಲೆಯನ್ನು ರೈಟ್ ಡಿರೆಕ್ಷನಲ್ಲಿ ಹೋಗ್ಲಿಕ್ಕೆ ಆಯ್ತಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಓಕೆ. ಸೊ ಅಂದರೆ ನಿಮ್ಮ ಒಂದು ಕಲೆ ಜೀವನ ಏನಿದೆ ಅಥವಾ ಈ ಬಾಲ್ಯದ ಜೀವನ ಏನು, ಇದರಲ್ಲಿ ನಿಮಗೆ ಸಂಪೂರ್ಣವಾಗಿ ಇಂಪ್ಯಾಕ್ಟ್ ಆಗಿರೋದು ನಿಮ್ಮ ಅಮ್ಮ. ಯಾಕಂತಂದರೆ ಅವರು ಕೂಡ ಕಲಾವಿದ ಆದ ಕಾರಣ ಆ ಒಂದು ನೇಚರ್ ನಿಮಗೂ ಕೂಡ ಕಂಟಿನ್ಯೂ ಆಗಿ ಬಂತು ಅಂತ ಹೇಳ್ತೀರಾ? ಹೌದು. ಓಕೆ ಮೇಡಮ್. ಸೊ ನಿಮ್ಮ ಒಂದು ನಾವು ಪ್ಯಾಕೇಜ್ ನೋಡ್ಕೊಂಡು ಬಂದ ಹಾಗೆ ನಿಮ್ಮ ವೃತ್ತಿ ಬದುಕೇ ಬೇರೆ, ಆದರೆ ನೀವು ಅದರ ನಂತರ ಇದನ್ನು ವೃತ್ತಿ ಬದುಕಾಗಿ ಅಂದರೆ ಇದನ್ನು ಈಗ ನೀವು ಒಂದು ರೀತಿಯಲ್ಲಿ ನಿಮ್ಮ ಜೀವನದ ಒಂದು ಒಂದು ಭಾಗವಾಗಿಯೇ ಈ ಕಲೆಯನ್ನು ತಗೊಂಡಿದ್ದೀರಾ. ಸೊ ನಿಮ್ಮ ವೃತ್ತಿ ಬದುಕಿನ ಬಗ್ಗೆ ತಿಳಿಸಿಕೊಡಿ. ಶಾಲೆಯಿಂದಲೂ ನಾನು ಆರ್ಟನ್ನು ಒಂದು ಜೀವನದ ಇಟ್ ವಾಸ್ ಅ ಪಾರ್ಟ್ ಆಫ್ ಮೈ ಲೈಫ್. ಸೊ ಅದು ಏನಾಯ್ತು ಅಂತ ಹೇಳಿದರೆ ಎಲ್ರಿಗೂ ಶಾಲೆಯಲ್ಲಿ ಇರುವಾಗ 6 subjects ಇದ್ದರೆ ನನಗೆ 7 ಇರ್ತಿತ್ತು. ಓಕೆ. ದೇರ್ ವಾಸ್ ನೋ ಟೈಮ್ ಇನ್ ಮೈ ಲೈಫ್ ವೇರ್ ಐ ಡಿಡ್ ನಾಟ್ ಕನ್ಸಿಡರ್ ಆರ್ಟ್ ಇಸ್ ನಾಟ್ ಅ ಪಾರ್ಟ್ ಆಫ್ ಇಟ್. ಎಕ್ಸಾಮ್ಸ್ ಇದ್ದರೂ ಆರ್ಟನ್ನು ಪ್ರಾಕ್ಟೀಸ್ ಮಾಡಿದ್ದೇನೆ. ಬಿಕಾಸ್ ಐ ವಾಸ್ ಅನ್ ಇನ್ಕ್ವಿಸಿಟಿವ್ ಚೈಲ್ಡ್ ಆ್ಯಂಡ್ ಕ್ಯೂರಿಯಸ್ ಚೈಲ್ಡ್. ಏನಾದರೂ ನನ್ನ ವಸ್ತು ನನಗೆ ಕೊಟ್ಟಿದ್ರೆ ಅದಕ್ಕೆ ಜಸ್ಟಿಸ್ ಮಾಡಬೇಕಂತ ಹೇಳಿ ಒಂದು ನನ್ನ ಪೇರೆಂಟ್ಸ್ ನನಗೆ ಸಣ್ಣದಿಂದ ಹೇಳಿದ್ದನ್ನು ಮತ್ತು ಅವರು ನನ್ನ ತಂದೆ ಹೇಗೆ ವೃತ್ತಿಯನ್ನು ಮಾಡ್ಕೊಂಡು ಬಂದಿದ್ದಾರೆ ಅದನ್ನು ನೋಡಿ ಐ ಜಸ್ಟ್ ಥಾಟ್ ಏನಾದರೂ ಕೊಟ್ಟಿದ್ರೆ ಅದಕ್ಕೆ ಯು ಶುಡ್ ನೆವರ್ ಟೇಕ್ ಇಟ್ ಫಾರ್ ಗ್ರಾಂಟೆಡ್. ಸೊ ನಮ್ಮ ಅದು ಮಾತು ನನಗೆ ತಾಯಿಯೂ ನನ್ನ ಮೇಲೆ ಪ್ರಭಾವ ಮಾಡ್ತಿದ್ರು. ಅಂದರೆ ಮನೆಯಲ್ಲೂ ನನಗೆ ಸಪೋರ್ಟ್ ಇತ್ತು ಹಾಗೂ ಅವರು ನನಗೆ ಇನ್ಸಿಸ್ಟ್ ಮಾಡ್ತಿದ್ರು ಪೇಂಟ್ ಮಾಡಬೇಕು ಅಂತ ಹೇಳಿ. ಸೊ ಯಾವತ್ತಾದರೂ ಒಂದು ಎನಿ ಪಾರ್ಟ್ ಆಫ್ ಮೈ ಲೈಫ್ ಬೀಟ್ ಗ್ರಾಜ್ಯುವೇಷನ್ ಆಗಲಿ ಪೋಸ್ಟ್ ಗ್ರಾಜ್ಯುವೇಷನ್ ಆಗಲಿ ನಾನು ಆರ್ಟನ್ನು ಬಿಟ್ಟಿಲ್ಲ. ಗ್ರಾಜ್ಯುವೇಷನಲ್ಲಿ ನನಗೆ ಮ್ಯಾಂಗ್ಳೂರ್ ಯೂನಿವರ್ಸಿಟಿಯಲ್ಲಿ 4th rank ಬಂತು. ಕಾಲೇಜಲ್ಲೇ ನಾನು ಟಾಪ್ ಮಾಡಿದ್ದೆ. ಹಾಗೆ ಪೋಸ್ಟ್ ಗ್ರಾಜ್ಯುವೇಷನಲ್ಲಿ ಕಂಪ್ಯೂಟರ್ ಸೈನ್ಸಲ್ಲಿ ಮಾಡಿದ್ದು, ಅದರಲ್ಲಿ ನಾನು ಫಸ್ಟ್ ಟಾಪರ್ ಆಗಿದ್ದೆ ಕಾಲೇಜಲ್ಲಿ. ಸೊ ಆದರೂ ನಾನು ಅಕಾಡೆಮಿಕ್ಸಲ್ಲಿ ನನಗೆ ಇಂಟ್ರೆಸ್ಟ್ ಇತ್ತಂತ ಹೇಳಿಯೇ ಪರ್ಸ್ಯೂ ಮಾಡಿದ್ದು, ಮಾತ್ರ ಆರ್ಟನ್ನು ಯಾವಾಗಲೂ ಬಿಡಲಿಲ್ಲ. ಸೊ ಅದಕ್ಕೆ ಏನಂದರೆ ತಾಯಿಯ ಪ್ರಭಾವ, ಶಿ ಹ್ಯಾಸ್ ಬೀನ್ ಅ ಮೆಂಟರ್. ಸೊ ಅವರ ಪ್ರಭಾವದ ಕಾರಣವೇ ಇದು ಹೀಗೆ ಆಗಿದೆ ಅಂತ ನನಗೆ ಅನ್ನಿಸ್ತದೆ. ಓಕೆ. ಸೊ ನಿಮ್ಮ ವೃತ್ತಿ ಬದುಕು ಹೇಗೆ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ, ವೃತ್ತಿ ಬಗ್ಗೆ, ವೃತ್ತಿ ಅಂದರೆ ನಾನು ಪೋಸ್ಟ್ ಗ್ರಾಜ್ಯುವೇಷನ್ ಕಂಪ್ಲೀಟ್ ಆದಮೇಲೆ ಥಾಮ್ಸನ್ ರಾಯ್ಟರ್ಸ್ ಅಂತ ಹೇಳಿ ಕಂಪನಿಗೆ ಜಾಯ್ನ್ ಆಗಿದೆ. 4 years ಅಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ವರ್ಕ್ ಮಾಡಿದೆ. ಬಟ್ ನನ್ನ ಕಮಿಷನ್ ವರ್ಕ್ಸ್ ಹಾಗೂ ನನಗೆ ಕಮಿಟ್ ಮಾಡಿದ ಕೆಲಸ ತುಂಬ ಜಾಸ್ತಿ ಆಗಿತ್ತು. ಆವಾಗ ಐ ಯೂಸ್ ಟು ಟ್ರಾವೆಲ್ ಆಲ್ಮೋಸ್ಟ್ 130 kilometers ಎವ್ರಿ ಡೇ ಅಪ್ ಆ್ಯಂಡ್ ಡೌನ್ ಮ್ಯಾಂಗ್ಳೂರಿಗೆ ಹೋಗಿ ಬಂದು ಮತ್ತೆ ಬಂದು ಪುನಃ ಆರ್ಟನ್ನು ಇದು ಮಾಡ್ತಿದ್ದೆ. ಯಾಕೆ ಹೇಳಿದರೆ ಕೆಲವೆಲ್ಲ ಶೋಸ್ ಕಮಿಟ್ ಮಾಡಿ ಇತ್ತು. ಬಟ್ ಆಫ್ಟರ್ ಅ ಟೈಮ್ ಒನ್ ಹ್ಯಾಸ್ ಟು ಡಿಸೈಡ್ ಏನು ಬೇಕಂತ ಹೇಳಿ. ಸೊ ಕಂಟಿನ್ಯೂ ಆಗಿ ಒಂದೇ ಪೇಸಲ್ಲಿ ಹೋಗಬಹುದು, ಬಟ್ ಒಂದು ಸಾಧನೆಯ ಹಾದಿ ಅಂತ ಇದೆ. ಒಂದು ಕ್ಷೇತ್ರದಲ್ಲಿ ಏನಾದರೂ ಕೊಡುಗೆ ಕೊಡಬೇಕಂತ ಆದರೆ ಖಂಡಿತವಾಗಿ ವಿ ಹ್ಯಾವ್ ಟು ಚೂಸ್. ಸೊ ಅಟ್ ದಟ್ ಟೈಮ್, ಅಟ್ ದಟ್ ಪಾಯಿಂಟ್ ಇನ್ ಟೈಮ್ ಐ ಡಿಸೈಡೆಡ್ ಐ ಹ್ಯಾವ್ ಟು ನನಗೆ ಕಲೆ ಮುಂದುವರೆದು ಪ್ರಾಕ್ಟೀಸ್ ಮಾಡಬೇಕಂತ ಹೇಳಿ ಸೊ ಐ ಕ್ವಿಟ್ ಮೈ ಜಾಬ್. ಸಿಂಧು ಮೇಡಮ್, ನಿಮ್ಮ ಕಲಾ ಪ್ರಕಾರಗಳ ಬಗ್ಗೆ ತಿಳಿಸಿಕೊಡ್ತೀರಾ? ಓಕೆ.
ಕಲಾ ಪ್ರಕಾರ ಆಕ್ಚುಲಿ ಐ ಎಮ್ ಅ ಪೋಸ್ಟ್ ಮಾಡರ್ನಿಸ್ಟ್ ಆನ್ ಅಬ್ಸ್ಟ್ರಾಕ್ಟ್ ಆರ್ಟಿಸ್ಟ್ ಐ ಎಮ್ ಅ ಸ್ಕಲ್ಪ್ಟರ್ ಆಲ್ಸೋ 4-5 years ಎಮಿನೆಂಟ್ ಆರ್ಟಿಸ್ಟ್ ರಮೇಶ್ ರಾವ್ ಅವರಿಂದ ಇದು ನಾನು ಐ ಹ್ಯಾವ್ ಬೀನ್ ಟ್ರೈನ್ ಅಂಡರ್ ಹಿಮ್ ಅಪಾರ್ಟ್ ಫ್ರಮ್ ದ್ಯಾಟ್ ಪೋರ್ಟ್ರೇಟ್ಸ್ ಎಲ್ಲ ನಾನು ಐ ಎಮ್ ಸೆಲ್ಫ್ ಟಾಟ್ ಇನ್ ಪೋರ್ಟ್ರೇಟ್ಸ್ ಓಕೆ ಮತ್ತು ಬೇರೆ ಬೇರೆ ಮೀಡಿಯಾವನ್ನು ಹೇಳಬೇಕಾದ್ರೆ ನಾನು ವಾಟರ್ ಕಲರ್ಸಲ್ಲಿ ಇಟ್ಸ್ ಮೈ ಫೇವ್ರೆಟ್ ಮೀಡಿಯಮ್ ಆ್ಯಂಡ್ ಆಕ್ರಿಲಿಕ್ಕಲ್ಲಿ ಮಾಡಿದ್ದೇನೆ ಟೆರಕೋಟಾದಲ್ಲಿ ಸ್ಕಲ್ಪ್ಚರ್ಸ್ ಮಾಡಿದ್ದೇನೆ ಹಾಗೂ ಪೆನ್ ಅನ್ ಇಂಡಿಯನ್ ಇಂಕ್ ವರ್ಕ್ ಮಾಡ್ತೇನೆ ಹಾಗೆ ರೇಖಾಚಿತ್ರಗಳನ್ನು ಮಾಡಿದ್ದೇನೆ ಇವಾಗ ಡಿಜಿಟಲ್ ವರ್ಕ್ಸು ಮಾಡ್ತಾ ಇದ್ದೇನೆ ಐಪ್ಯಾಡ್ ಅಲ್ಲಿ ಡಿಜಿಟಲ್ ವರ್ಕ್ಸ್ ಮಾಡ್ತಾ ಇದ್ದೇನೆ ಓಕೆ ಸೊ ಅಮೂರ್ತತೆ ಬೇಸಿಕಲಿ ಅಬ್ಸ್ಟ್ರಾಕ್ಟ್ ಆರ್ಟೇ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ ಓಕೆ ಈ ಅಬ್ಸ್ಟ್ರಾಕ್ಟ್ ಆರ್ಟ್ ಬಗ್ಗೆ ಸ್ವಲ್ಪ ತಿಳಿಸಿಕೊಡಿ ಅಂದರೆ ಅಮೂರ್ತತ ಆರ್ಟ್ ಅಂತ ಹೇಳಿದ್ರೆ ಇದೊಂಥರ ಡಿಫ್ರೆಂಟ್ ಆಗಿರುವಂಥ ಆರ್ಟು ಸೊ ಇದನ್ನು ನೀವು ಯಾವ ರೀತಿಯಾಗಿ ಪ್ರಾಕ್ಟೀಸ್ ಮಾಡ್ತೀರಿ ಮತ್ತು ಇದರ ಬಗ್ಗೆ ನಮಗೆ ತಿಳಿಸಿಕೊಡ್ತೀರಾ ಓಕೆ ಅಬ್ಸ್ಟ್ರಾಕ್ಟ್ ಅಂತ ಹೇಳಿದ ತಕ್ಷಣ ಇವಾಗ ಇಟ್ ಈಸ್ ಯಾವುದೆಲ್ಲ ಟ್ರೆಂಡ್ಸ್ ಇದೆ ಅಂತ ಹೇಳಿ ಎವ್ರಿ ಇರಾದಲ್ಲಿ ಒಂದೊಂದು ಟ್ರೆಂಡ್ ಕಂಡು ಬಂದಿದೆ ಓಕೆ ಅದಕ್ಕೆ ನಾವು ಇಂಪ್ರೆಷನಿಸಮ್ ಎಕ್ಸ್ಪ್ರೆಷನಿಸಮ್ ಹಾಗೆ ಬೇರೆ ಬೇರೆ ಈಸಮ್ಸ್ಗಳು ಇದೆ ಸೊ ಇವಾಗ ಪೋಸ್ಟ್ ಮಾಡರ್ನಿಸಮ್ ಅಂತ ಹೇಳ್ತೇವೆ ಸೊ ಅಬ್ಸ್ಟ್ರಾಕ್ಟ್ ಆರ್ಟ್ ಹೇಳಿದ ತಕ್ಷಣ ಇಟ್ ಈಸ್ ಒನ್ ಫಾರ್ಮ್ ಆಫ್ ಆರ್ಟ್ ವೆ ಪೀಪಲ್ ಫೇಲ್ ಟು ಅಂಡರ್ಸ್ಟ್ಯಾಂಡ್ ವೈ ಅಬ್ಸ್ಟ್ರಾಕ್ಟ್ ಅಂತ ಹೇಳಿ ಹೇಳ್ತಾರೆ ಬಟ್ ಪೋಸ್ಟ್ ಮಾಡರ್ನಿಸಮ್ ಅಂತ ಹೇಳಿದರೆ ದೆರ್ ಇಸ್ ಸಮಥಿಂಗ್ ಲೈಕ್ ದೆರ್ ಇಸ್ ಅ ರಿಯಾಲಿಟಿ ಇವಾಗ ಒಂದು ಮದುವೆಗೆ ಹೋದರೆ ಹೇಗಾಯ್ತು ಅಂತ ನಿಮ್ಮ ಹತ್ರ ಕೇಳಿದರೆ ಯು ವಿಲ್ ಹ್ಯಾವ್ ಯೋರ್ ವರ್ಷನ್ ಆಫ್ ದ ಸ್ಟೋರಿ ಐ ವಿಲ್ ಹ್ಯಾವ್ ಮೈ ವರ್ಷನ್ ಆಫ್ ದ ಸ್ಟೋರಿ ಸೊ ಪೋಸ್ಟ್ ಮಾಡರ್ನಿಸಮ್ ಈಸ್ ಬೇಸ್ಡ್ ಆನ್ ದ್ಯಾಟ್ ದೆರ್ ಇಸ್ ಅ ರಿಯಾಲಿಟಿ ಆ್ಯಂಡ್ ಯು ಕಲಾವಿದನಾಗಿ ನೀವು ನಿಮ್ಮ ವರ್ಷನನ್ನು ಕೊಡಬೇಕು ಸೊ ಯು ಆರ್ ಅಬ್ಸ್ಟ್ರಾಕ್ಟಿಂಗ್ ಓನ್ಲಿ ಸರ್ಟನ್ ಎಲಿಮೆಂಟ್ಸ್ ಫ್ರಮ್ ದ ರಿಯಾಲಿಟಿ ಆ್ಯಂಡ್ ಯು ಆರ್ ಪ್ರೆಸೆಂಟಿಂಗ್ ಇಟ್ ಸೊ ಇಟ್ ಈಸ್ ಯೋರ್ ವರ್ಷನ್ ಸೊ ದಟ್ ಈಸ್ ಅಬ್ಸ್ಟ್ರಾಕ್ಷನ್ ಅದರಲ್ಲಿ ಅಬ್ಸ್ಟ್ರಾಕ್ಷನ್ ಯಾಕೆ ಅಂತ ಕೇಳಿದರೆ ಐ ಹ್ಯಾವ್ ಅ ಪ್ರೊಫೌಂಡ್ ರೀಸನ್ ಯಾಕೆ ಅಬ್ಸ್ಟ್ರಾಕ್ಷನ್ನೇ ಪ್ರಾಕ್ಟೀಸ್ ಮಾಡ್ತಾರೆ ಅಂತ ಹೇಳಿ 1926 ಆಲ್ಬರ್ಟ್ ಐನ್ಸ್ಟೈನ್ ಮತ್ತು ರವೀಂದ್ರನಾಥ್ ಟೆಗೋರ್ ಅವರು ಬರ್ಲಿನಲ್ಲಿ ಸಿಕ್ಕಿದ್ರು ಅವರು ನೇಚರ್ ಆಫ್ ರಿಯಾಲಿಟಿ ಬಗ್ಗೆ ಮಾತಾಡಿದರು ಆವಾಗ ರವೀಂದ್ರನಾಥ್ ಟೆಗೋರ್ ಅವರು ಹೇಳ್ತಾರೆ ಏನಂತ ಹೇಳಿದರೆ ಈ ಇಡೀ ಸೃಷ್ಟಿ ದ ಯೂನಿವರ್ಸ್ ಈಸ್ ಅ ಹ್ಯೂಮನ್ ಕನ್ಸ್ಟ್ರಕ್ಟ್ ಅಂತ ಹೇಳಿ ದ ಆಲ್ ವಾಟ್ ವಿ ಕಾಲ್ ಇಟ್ ಆಸ್ ಟ್ರೂತ್ ಹೇಳಬೇಕಾದ್ರೆ ಆಲ್ ದ ಫಿನಾಮಿನಾ ಬೇಕಾದರೆ ಟ್ರೂತ್ ಇರ್ಬೋದು ಬ್ಯೂಟಿ ಲವ್ ಇದೆಲ್ಲ ಇಟ್ ಈಸ್ ಅ ಹ್ಯೂಮನ್ ವರ್ಷನ್ ಹ್ಯೂಮನ್ ಪರ್ಸೆಪ್ಷನ್ ಇದೆ ಅಂತ ಹೇಳಿ ಸೊ ದ ಯೂನಿವರ್ಸ್ ದಟ್ ವಿ ಸಿ ಅರೌಂಡ್ ಅಸ್ ಇಸ್ ಹ್ಯೂಮನ್ ಯೂನಿವರ್ಸ್ ಇವಾಗ ಹನಿಬಿ ಹೇಗೆ ಈ ಸೃಷ್ಟಿಯನ್ನು ಪರ್ಸೀವ್ ಮಾಡ್ತದೆ ಅಂತ ನಮಗೆ ಹೇಳಲಿಕ್ಕೆ ಆಗೋದಿಲ್ಲ ಹಾಗೆ ಯು ಕಾಂಟ್ ಇವನ್ ಇಮ್ಯಾಜಿನ್ ಇನ್ ಯೋರ್ ದಿಸ್ ಥಿಂಗ್ ಹೌ ಅ ಕೆಮಿಲಿಯನ್ ಕ್ಯಾನ್ ಪರ್ಸೀವ್ ಹೇಗೆ ನೋಡುತ್ತೆ ಅಂತ ನಮ್ಗೆ ಹೇಳಲಿಕ್ಕೆ ಆಗೋದಿಲ್ಲ ಸೊ ನಾವು ನೋಡುವ ಸೃಷ್ಟಿ ನಾವೇ ಕ್ರಿಯೇಟ್ ಮಾಡ್ಕೊಂಡಿದ್ದು ಆಸ್ ಹ್ಯೂಮನ್ ಬೀಯಿಂಗ್ಸ್ ಬಟ್ ಸೃಷ್ಟಿ ಹೇಗಿದೆ ಅಂತ ಹೇಳಿದರೆ ಇಟ್ ಈಸ್ ಮೇಡ್ ಆಫ್ ಇದು ಲವ್ ಟ್ರೂತ್ ಬ್ಯೂಟಿ ಎಕ್ವನಿಮಿಟಿ ಕಂಪ್ಯಾಷನ್ ಪೀಸ್ ಇಂಥ ತತ್ವ ಹಾಗೂ ಎಲೆಕ್ಟ್ರೋಮ್ಯಾಗ್ನೆಸಿಸಮ್ ಹಾಗೆಲ್ಲ ಇದ್ರ ತತ್ವದಿಂದ ಮಾಡಿದ್ದಾವೆ ಅವೆಲ್ಲ ಇದೆಯೋ ಇಲ್ವಾ ಅಂತ ಹೇಳಲಿಕ್ಕಲ್ಲ ಇದು ಸತ್ಯವೇ ಎಲೆಕ್ಟ್ರೋಮ್ಯಾಗ್ನೆಸಿಸಮ್ ಎಕ್ಸಿಸ್ಟ್ ಗ್ರಾವಿಟಿ ಎಕ್ಸಿಸ್ಟ್ ಫೋಟಾನ್ಸ್ ಎಕ್ಸಿಸ್ಟ್ ಮಾತ್ರ ನಮಗೆ ಕಾಣಿಸ್ಲಿಕ್ಕೆ ಸಿಗೋದಿಲ್ಲ ಸೊ ದೇ ಆರ್ ಆಲ್ ಅಬ್ಸ್ಟ್ರಾಕ್ಟ್ ಫೀಲಿಂಗ್ಸ್ ಹಾಗೆ ಈ ಕಾಂಕ್ರೀಟ್ ವರ್ಲ್ಡ್ ಅಂತ ಹೇಳೋದೇ ಒಂದು ಮಿಥ್ಯ ಬಟ್ ಆ್ಯಕ್ಚುಯಲ್ ರಿಯಾಲಿಟಿ ಈಸ್ ಸಮಥಿಂಗ್ ದಟ್ ವಿ ಕೆನಾಟ್ ಸಿ ಆರ್ಟಿಸ್ಟ್ ಇಸ್ ಟ್ರೈಯಿಂಗ್ ಟು ಕನೆಕ್ಟ್ ಯು ಟು ದೀಸ್ ವ್ಯಾಲ್ಯೂಸ್ ಅಗೇನ್ ಸೊ ಅದು ಏನಂತ ಹೇಳಿದರೆ ಹೀ ಇಸ್ ಟ್ರೈಯಿಂಗ್ ಟು ಕನೆಕ್ಟ್ ಯು ಟು ಅ ಡೀಪರ್ ರಿಯಾಲಿಟಿ ಡೀಪರ್ ಟ್ರೂತ್ ಅದಕ್ಕೆ ಕನೆಕ್ಟಿಂಗ್ ಯು ಟು ದ ಸೆನ್ಸಸ್ ಅದಕ್ಕಾಗಿ ಅಮೂರ್ತತೆ ಅಬ್ಸ್ಟ್ರಾಕ್ಟ್ ಅನ್ನ ಹೇಳೋದು ಒಂದು ಇದು ಆಬ್ವಿಯಸ್ ಆಗಿ ಬಿಡುತ್ತೆ ಓಕೆ ಓಕೆ ಸೊ ಒಬ್ಬ ಯಾವತ್ತೂ ಅಷ್ಟೇ ಒಬ್ಬ ಕಲಾವಿದ ಅಂತ ಹೇಳಿದ ಕೂಡಲೇ ಆತನಿಗೆ ಒಂದು ಒಳಗಣ್ಣು ಅಂತ ಇರ್ತದಂತೆ ಸೊ ಅವನು ನಾವೆಲ್ಲರೂ ಹೊರಗಣ್ಣಲ್ಲಿ ನೋಡ್ತಾ ಇದ್ರೆ ಅವರ ರೀತಿಯಲ್ಲಿ ಅದು ಆ ರೂಪವೇ ಬದಲಾಗಿ ಬಿಡ್ತದಂತೆ ಅದಕ್ಕೆ ಅವರನ್ನು ಆರ್ಟಿಸ್ಟ್ ಅಂತ ಕರಿತೇವೆ ಸೊ ಅವರಿಗಿರುವಂಥ ತಾಳ್ಮೆಗಳು ಬಹುಶಃ ಬೇರೆ ಯಾರಿಗೂ ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ ಎಸ್ ಮೇಡಮ್ ನೀವು ಅನೇಕ ಕಾರ್ಯಕ್ರಮಗಳನ್ನು ನೀಡಿದ್ದೀರಾ ಸೊ ಈ ಕಾರ್ಯಕ್ರಮಗಳಲ್ಲಿ ಕೆಲವೊಂದು ಕಾರ್ಯಕ್ರಮ ನಮಗೆ ಅದು ತೃಪ್ತಿ ನೀಡಿದೆ ಅಂತ ಅನಿಸ್ತದೆ ಅಂದರೆ ಹೆಚ್ಚಿನ ಕಾರ್ಯಕ್ರಮಗಳು ನಮಗೆ ಅದು ಮನಸ್ತೃಪ್ತಿ ಸಿಕ್ಕಿದ್ರು ಕೂಡ ಕೆಲವೊಂದು ತೃಪ್ತಿ ಹಾಂ ನಾನು ಪರವಾಗಿಲ್ಲ ಮಾಡಿದ್ದೇನೆ ಅನ್ನುವಂಥ ಒಂದು ಆ ಭಾವನೆಗಳು ಬರ್ತದೆ ಸೊ ಅಂತಹ ಒಂದು ಮನೋತೃಪ್ತಿ ಕೊಟ್ಟಿರುವಂತಹ ಕಾರ್ಯಕ್ರಮ ಯಾವುದು ನಿಮ್ಮಲ್ಲಿ ಓಕೆ ನೆನಪು ಮಾಡ್ಲಿಕ್ಕೆ ಹೋದರೆ ಅನೇಕ ಕಾರ್ಯಕ್ರಮಗಳು ಇದ್ದಾವೆ ಬಟ್ ಎರಡು ಮೂರು ವಿಷಯಗಳನ್ನು ಹೇಳಬೇಕಂತ ಅನಿಸಿದೆ ಖಂಡಿತ ಫಸ್ಟ್ ಆಫ್ ಆಲ್ ನನ್ನ ಕರಿಯರ್ ಸ್ಟಾರ್ಟ್ ಆಗಿದ್ದು ಮೈಸೂರಿಂದ
ಮೈಸೂರು ಅವರ ಒಡೆಯರ್ ಅವರಿಗೆ ಮಾಡಿಕೊಟ್ಟಂತ ಪೋರ್ಟ್ರೇಟ್ ಅವರ ಪ್ರೈವೇಟ್ ಕಲೆಕ್ಷನ್ ಅಲ್ಲಿದೆ. ಸೊ ಆ ರಾಮ್ಸನ್ ಕಲಾ ಪ್ರತಿಷ್ಠಾನ ಅಂತ ಹೇಳಿ ಒಂದು ಪ್ರೆಸ್ಟಿಜಿಯಸ್ ಆರ್ಗನೈಸೇಷನ್ ಒಟ್ಟಿಗೆ ವರ್ಕ್ ಮಾಡುವಾಗ ನನಗೆ ಅನೇಕ ಇಂಥ ಇದಾಗಿದೆ ಎಕ್ಸ್ಪೀರಿಯನ್ಸಸ್. ಮೈಸೂರಲ್ಲಿ ಬೇಸಿಕಲಿ ಟ್ರೆಡಿಷ್ನಲ್ ಮತ್ತು ಫೋಕ್ ಆರ್ಟ್ಗಳನ್ನು ಅವರು ಅಕ್ಸೆಪ್ಟ್ ಮಾಡ್ತಾರೆ, ವೇರ್ ಆಸ್ ಮಾಡರ್ನ್ ಮತ್ತು ಅಬ್ಸ್ಟ್ರಾಕ್ಟ್ ಪೇಂಟಿಂಗ್ಸನ್ನು ಅವರು ಜಾಸ್ತಿಯಾಗಿ ಅಕ್ಸೆಪ್ಟ್ ಆಗೋದಿಲ್ಲ. ಬಟ್ ಅಲ್ಲಿಯ ಒಂದು ದಸರಾ 400th ದಸರಾ ಅಂತ ಹೇಳಿ ಅವರು ಕ್ಯಾಲೆಂಡರ್ ತಂದಿದ್ದರು, ಅದಕ್ಕೆ 200 odd ಪ್ರಾಮಿನೆಂಟ್ ಅಂಡ್ ಸ್ಟಾಲ್ವಾರ್ಟ್ ಆರ್ಟಿಸ್ಟ್ಗಳನ್ನು ಅವ್ರು ಕರೆಸಿ ಅವ್ರ ಹತ್ರ ಮಾಡಿಸಿದ್ದು. ಅದರಲ್ಲಿಯೂ 6 ವರ್ಕ್ಸನ್ನು ಸೆಲೆಕ್ಟ್ ಮಾಡಿ ಕ್ಯಾಲೆಂಡರಲ್ಲಿ ಅವರು ಪಬ್ಲಿಷ್ ಮಾಡಿದರು. ಆ ಸಂದರ್ಭದಲ್ಲಿ ಕಂಟೆಂಪ್ರರಿ ಆರ್ಟ್ ಆದರೂ ನನ್ನದೊಂದು ಕಂಟೆಂಪ್ರರಿ ದಸರಾ ಆ್ಯಂಡ್ ಕಂಟೆಂಪ್ರರಿ ಆರ್ಟ್ ಅಂತ ಅವರು ನನಗೆ ಸಬ್ಜೆಕ್ಟ್ ಕೊಟ್ಟಿದ್ದರು. ಅದರ ಬಗ್ಗೆ ನಾನು ಮಾಡಿದ ವರ್ಕ್ ಪಬ್ಲಿಷ್ ಆಗಿದ್ದು. ನನಗೆ ಆವಾಗ ಶ್ರೀ ರಘುಪತಿ ಭಟ್ ಅವರು, ಗಂಜೀಫಾ ರಘುಪತಿ ಭಟ್ ಅವ್ರ ಒಟ್ಟಿಗೆ, ಹಾಗೂ ಹಾಗರ್ಗುಂಡುಗಿ ಒಟ್ಟಿಗೆ ನನ್ನ ವರ್ಕ್ ಪಬ್ಲಿಷ್ ಆಗಿದ್ದು. ಅದೊಂದು ಪ್ರೆಸ್ಟೀಜಿಯಸ್ ಇದಂತ. ಸೊ ಆವಾಗ ಒಂದು ಅದೊಂದು ಮೈಲ್ ಸ್ಟೋನ್ ಅಂತ ಅನ್ನಿಸ್ತದೆ. ಅದು ಹಾಗೂ ಇವಾಗಲೂ ಅಡಾಪ್ಷನ್ ಸೆರೆಮನಿ ಆಗೋತ್ತಿಗೆ ನನ್ನ ಪೇಂಟಿಂಗನ್ನು ಹರ್ ಹೈನೆಸ್ ಪ್ರಮೋದಾ ದೇವಿ ಅವರಿಗೆ ಪ್ರೆಸೆಂಟ್ ಮಾಡಿದರು. ಓಕೆ. ಸೊ ಇವಾಗಲೂ ಅವರು ಅವರ ಪ್ರೈವೇಟ್ ಪ್ಯಾಲೇಸಲ್ಲಿದೆ. ಅವರು ಶಿ ಹ್ಯಾಸ್ ಸೆಂಟ್ ಅ ವರ್ಡ್ ದಟ್ ಅವರಿಗೆ ಈ ಪೇಂಟಿಂಗ್ ತುಂಬ ಖುಷಿಯಾಗಿದೆ ಮತ್ತು ಅವರು ಸ್ಪೆಷಲ್ ಗೆಸ್ಟ್ ಬರುವ ರೂಮಲ್ಲಿ ಅದನ್ನು ಹಾಕಿದ್ದಾರೆ ಅಂತ ಹೇಳಿ. ಸೂಪರ್, ದಿಸ್ ಇಸ್ ವೆರಿ ಮೆಮೋರಿಯಸ್ ಥಿಂಗ್, ರೈಟ್? ಯಾ. ಸೊ ಅದೊಂದು, ಹಾಗೂ ಅನೇಕ ಕಲಾಕೃತಿಗಳನ್ನು ನಾನು ರಾಮ್ಸನ್ ಅವರಿಗೆ ಹಾಗೆ ಮೈಸೂರು ಪ್ಯಾಲೇಸದ ಬಗ್ಗೆ ಮಾಡಿದ್ದೇನೆ. ಸೊ ಅದೊಂದು ಮೈಲ್ ಸ್ಟೋನ್ ರೀಚ್ ಆಯ್ತಂತ ಅನಿಸಿತ್ತು. ಓಕೆ. ಹಾಗೂ ನೆಕ್ಸ್ಟ್ ಸೀರೀಸ್ ಇನ್ನೊಂದು ಇದಂತ ಹೇಳಿದರೆ, ನಾನು ಜಾಬ್ ಬಿಡುವಾಗ ಐ ವಾಸ್ ಇನ್ ಅಂದರೆ ಅಬ್ಸ್ಕ್ಯೂರಿಟೀಸ್ ಇರ್ತದಲ್ವಾ, ಏನು ಮಾಡೋದು ಏನು ಮಾಡೋದು ಹೌದು ಗೊತ್ತಾಗೋದಿಲ್ಲ. ಸೊ ಆ ಟೈಮಲ್ಲಿ ಒಂದು ಸೀರೀಸ್ ಮಾಡಿದ್ದೆ, ಲೆಟ್ ದೆಮ್ ಪ್ಲೇ ಅಂತ ಹೇಳಿ. ಸೊ ಓವರ್ 130 kilometers ಟ್ರಾವೆಲ್ ಮಾಡೋದು, ಅಲ್ಲಿ 8 to 10 hours ವರ್ಕ್ ಮಾಡೋದು, ಮತ್ತೆ ಬಂದು ಇಲ್ಲಿ ಪ್ರಾಕ್ಟೀಸ್ ಮಾಡೋದು, ಅದು ಒಂದು ತುಂಬ ಸ್ಟ್ರೇನ್ ಅನಿಸಿತ್ತು. ಬಟ್ ಐ ಯೂಸ್ ಟು ಫೀಲ್ ಎಷ್ಟು ಅದು ಕಲೆಗೋಸ್ಕರ ಒಂದು ಪ್ರೀತಿ ಇದೆ, ಅದು ಕಾಣಿಸ್ಕೊಳ್ತಿತ್ತು ನನಗೆ. ಸೊ 16-18 hours ದಿನದಲ್ಲೂ ಅಟ್ ಅ ಸ್ಟ್ರೆಚ್ ಆಫ್ 1 year ಹಾಗೆ ವರ್ಕ್ ಮಾಡಿದ್ದು ಇದೆ. ಸೊ ಆವಾಗ ಅದು ಒಂದು ಏನಂತ ಅನಿಸುತ್ತಂದರೆ, ಹೊರಗೆ ಅದು ಕನೆಕ್ಷನೇ ಹೋಗಿಬಿಟ್ಟಿದೆ ಅಲ್ವಾ. ಸನ್ರೈಸ್ ಯಾವಾಗ ಆಗ್ತಾ ಇದೆ, ಸನ್ಸೆಟ್ ಹೇಗಾಗ್ತಾ ಇದೆ ಗೊತ್ತಾಗ್ತಾ ಇಲ್ಲ. ಕಮ್ಯೂನಿಯನ್ ವಿತ್ ನೇಚರ್ ಅಂತ ಹೇಳುವ ಎಲಿಮೆಂಟ್ ಕಲಾವಿದನಿಗೆ ಮಾತ್ರ ಅಲ್ಲ, ಬಟ್ ಎಲ್ಲರಿಗೂ ಅದು ಒಂದು ಬೇಕಾದಂಥ ವಿಷಯ. ಯಾಕೆ ಹೇಳಿದ್ರೆ, ದೆರ್ ಇಸ್ ಅ ನ್ಯಾಚುರಲ್ ಫ್ಲೋ ಆಫ್ ಎನರ್ಜಿ ಬಿಟ್ವೀನ್ ಅರ್ಸ್ ಅಂಡ್ ನೇಚರ್. ಅದು ಕಟ್ಟಾದರೆ ದೆರ್ ಇಸ್ ಸ್ಟ್ರಾಂಗ್ಯುಲೇಷನ್, ದೆರ್ ಇಸ್ ಕೋಯಾಗ್ಯುಲೇಷನ್, ಅದು ಕ್ರಿಯೇಟಿವಿಟಿಯನ್ನು ಹಿಂಡರ್ ಮಾಡುತ್ತೆ. ಸೊ ಅದಕ್ಕಾಗಿ ನಾನು ಲೆಟ್ ದೆಮ್ ಪ್ಲೇ ಅಂತ ಸೀರೀಸ್ ಮಾಡಿದ್ದು. ಸೊ ಮಕ್ಕಳು ಒಂದು ಲೈಫ್ ಸೈಜ್ 4-5 ಸ್ಕಲ್ಪ್ಚರ್ಸ್ ಮಾಡಿ ಮೇಲಿಂದ ಹಕ್ಕಿಗಳು ಹಾರ್ತಾ ಇದ್ದಾವೆ, ಕೆಳಗೆ ಹಕ್ಕಿ ಅದರೊಟ್ಟಿಗೆ ಕೂತ್ಕೊಂಡಿದ್ದಾವೆ, ಅದರೊಟ್ಟಿಗೆ ಹಿಂದೆಯಿಂದ ಫ್ಲೋರಾ ಪೇಂಟ್ ಮಾಡಿದ್ದು. ಇಡೀ ಒಂದು ಸೀಸ್ ಒಂದು ಇನ್ಸ್ಟಾಲೇಷನ್ ಥರ ಮಾಡಿಟ್ಟಿದೆ, ಅದು ತೋನ್ಸೆ ಮನೆ ಅಲ್ಲಿ ನಾನು ಡಿಸ್ಪ್ಲೇ ಮಾಡಿದ್ದೆ. ಸೊ ಆ ವರ್ಕ್ ಆ್ಯಕ್ಚುಲಿ ನನಗೆ ಏನು ಮೆಸೇಜ್ ಕೊಡ್ತಾ ಇತ್ತಂದರೆ, ಖಾಲಿ ಮಕ್ಕಳು ಮಾತ್ರ ಅಲ್ಲ, ಎಲ್ಲರೂ ನೇಚರ್ ಒಟ್ಟಿಗೆ ಕನೆಕ್ಷನಲ್ಲಿ ಇರಬೇಕಂತ ಹೇಳುವ ಒಂದು ವಿಷಯನ ನಾನು ತಿಳಿಸ್ಲಿಕ್ಕೆ ಮಾಡುವಂಥ, ದಟ್ ಈಸ್ ಗಿವನ್ ಮಿ ಇಮೆನ್ಸ್ ಸ್ಯಾಟಿಸ್ಫ್ಯಾಕ್ಷನ್. ಸೊ ಮಾತ್ರ ಅದು ಇಷ್ಟ ಆದಾದ ನಂತರ ನನಗೆ ಒಂಥರ ವಿಲ್ ಐ ಬಿ ಎಬಲ್ ಟು ಕಾಲ್ ಮೈಸೆಲ್ಫ್ ಅನ್ ಅಕಂಪ್ಲಿಶ್ಡ್ ಆರ್ಟಿಸ್ಟ್, ಅದು ಹಿಡ್ದದ್ದು ಒಂದು ಕಂಪ್ಲೀಟ್ ಆಗುತ್ತಾ ಇಲ್ವಾ ಅಂತ ಹೇಳಿ, ಈ ದಾರಿಯಲ್ಲಿ ಒಬ್ಬಳೇ ಆಗಿ ಹೋಗೋದು ಸ್ವಲ್ಪ ಹೆದರಿಕೆ ಆಗುತ್ತೆ. ಅಂದರೆ ಸೆಲ್ಫ್ ಟಾಟ್ ಅಲ್ವಾ, ಯಾವ ದಾರಿಯಲ್ಲಿ ದಿಕ್ಕಿನಲ್ಲಿ ಹೋಗ್ಬೇಕಂತ ಕೆಲವು ಸರಿ ತೋರಿಸೋದಿಲ್ಲ. ಆವಾಗ ಈ ಸರಿ ಸಮರ್ಪಣೆ ಅಂತ ಹೇಳಿ ಒಂದು ಬುಕ್ ತಂದಿದೆ, ಸಮರ್ಪಣ್ ಅಂತ, ಇಟ್ ಇಸ್ ಅ ಕೊಂಕಣಿ ಇದು ಬುಕ್. ನಮ್ಮ ಗುರುಗಳು ಶ್ರೀಮತ್ ಸುಧೀಂದ್ರ ತೀರ್ಥ ಸ್ವಾಮೀಜಿ ಅವರ ಪ್ರೀ ಸೆಲೆಬ್ರೇಟ್ ಲೈಫ್ ಇಂದ ಎಂಡ್ ವರೆಗೆ ನಾನು ಪಿಕ್ಟೋರಿಯಲ್ ಟ್ರಿಬ್ಯೂಟ್ ಕೊಟ್ಟಿದ್ದೇನೆ ಸ್ವಾಮಿಯವರಿಗೆ. ಅದರಲ್ಲಿ ಅವರ ಮೆಸೇಜಸ್ ಹಾಗೂ ಅವರ ಪಿಕ್ಚರ್ಸ್ಗಳನ್ನ ಪೆನ್ ಅಂಡ್ ಇಂಕ್ ವರ್ಕ್ ಮೂಲಕ ಮಾಡಿ ಬುಕ್ಕನ್ನು ಬಿಡುಗಡೆ ಮಾಡಿದ್ದೇವೆ. ಅದು ನಾನು ತೋನ್ಸೆಯಲ್ಲೇ ಮೊನ್ನೆ ಅಷ್ಟೇ ಬಿಡುಗಡೆ ಆಯಿತು, ಹಾಗೂ ಅದರದ್ದು ಶೋನು ಅಲ್ಲೇ ಮಾಡಿದೆ. ಸೊ ಆವಾಗ ನನಗೆ ಒಂದು 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 ಫೀಲಿಂಗ್ ಅಂತ ಏನಂತ ಹೇಳಿದರೆ, ಐ ಆಮ್ ನಾಟ್ ಡೂಯಿಂಗ್, ಐ ಆಮ್ ಬೀಯಿಂಗ್ ಡನ್, ಎವ್ರಿಥಿಂಗ್ ಜಸ್ಟ್ ಹ್ಯಾಪನ್ಸ್, ಐ ಆಮ್ ನೋ ಒನ್. ಓಕೆ. ಈ ಒಂದು ಫೀಲಿಂಗ್ ಪ್ರೊಫೌಂಡ್ ಆಗಿ ನನ್ನಲ್ಲಿ ಉಳಿತು. ಒಂದು ಅದ್ರ ಜೊತೆಗೆ ಬಂದದ್ದೇನಂತ ಹೇಳಿದರೆ ಸಂತೃಪ್ತಿ. ಐ ಜಸ್ಟ್ ಫೆಲ್ಟ್ ಯೆಸ್, ಆರ್ಟ್ ಇಸ್ ಮೈನ್, ನಾನು ಇದರಲ್ಲಿ ಏನಾದರೂ ಒಂದು ಕೊಟ್ಟಿದ್ದೇನೆ,
ಇನ್ನು ಇದರಲ್ಲಿ ವೆನ್ ಯು ಸರೆಂಡರ್ ಆಗಿ ಏನಾದರೂ ಆಗ್ತದೆ, ಒಂದು ಬೀಜ ಹಾಕಿದ ತಕ್ಷಣ ಫಲ ಬಂದು ವೃಕ್ಷ ಫಲ ಆಗುತ್ತೆ, ವೃಕ್ಷ ಬಂದು ಫಲ ಆಗುತ್ತೆ. ಸೊ ದಾಟ್ ಕೈಂಡ್ ಆಫ್ ಫೀಲಿಂಗ್ ನಾನು ಕೆಲಸ ಮಾಡಿದ್ದೇನೆ. ಇನ್ನು ದಾರಿ ಅದೃಷ್ಟಕ್ಕೆ ಬರುತ್ತೆ ಅಂತ ಹೇಳಿ ಒಂದು ಖಂಡಿತವಾಗ್ಲೂ ಮೇಡಮ್. ಸೊ ಯಾವತ್ತು ನಾವು ನಮ್ಮ ಒಂದು ಸಂಪೂರ್ಣವಾದಂತಹ ವಿಶ್ವಾಸದಿಂದ ಅಥವಾ ಸಂಪೂರ್ಣವಾದಂತಹ ಭಾವನೆಗಳಿಂದ ನಾವು ಮಾಡಿದ್ವಿ ಅಂತಂದ್ರೆ ಆ ಕೆಲಸ ನಿಜವಾಗ್ಲೂ ಸಕ್ಸಸ್ ಆಗಿಯೇ ಆಗ್ತದೆ ಅಂತ ಹೇಳ್ತಾ, ನಿಮ್ಮ ಒಂದು ಕೊನೆಯದಾಗಿ ನಿಮ್ಮ ಹವ್ಯಾಸಗಳ ಬಗ್ಗೆ ತಿಳಿಸಿಕೊಡಿ. ಓಕೆ, ಹವ್ಯಾಸ ಇದು ಬಿಟ್ಟು ಮ್ಯೂಸಿಕ್ ನಮ್ಮ ಫ್ಯಾಮಿಲಿಯಲ್ಲೇ ಇದೆ. ಓಕೆ, ಮೆನಿ ಆಫ್ ದೆಮ್ ಆರ್ ಅಕಂಪ್ಲಿಶ್ಡ್ ಮ್ಯೂಸಿಷಿಯನ್ಸ್ ಆಲ್ಸೋ. ರೆಗ್ಯುಲರ್ ಆಗಿ ಮ್ಯೂಸಿಕ್ ಶೋಸ್ ಇರುತ್ತೆ. ಸೊ ಅದಕ್ಕಾಗಿ ನಾನು ತಬ್ಲಾವನ್ನು ಕಲ್ತಿದ್ದೇನೆ. ಶ್ರೀ ಸತ್ವಿಜಯ್ ಭಟ್ ಅಂತ ಹೇಳಿ ನನ್ನ ಸರ್, ಅವರಿಂದ ಒಂದು 8 ವರ್ಷ ಟ್ರೈನಿಂಗ್ ತಗೊಂಡಿದ್ದೇನೆ. ವಿಶಾರದ ಕಂಪ್ಲೀಟ್ ಮಾಡಿದ್ದೇನೆ, ಆಲ್ಮೋಸ್ಟ್ 6 ಎಕ್ಸಾಮ್ಸ್ ಕೊಟ್ಟಿದ್ದೇನೆ. ಇದು ನನ್ನ ತಬ್ಲಾ, ನನ್ನ ಹವ್ಯಾಸ. ಹವ್ಯಾಸ, ಓಕೆ ಮೇಡಮ್. ಸೊ ಇಷ್ಟೊತ್ತು ನಮ್ಮ ಜೊತೆಗೆ ಕೂತ್ಕೊಂಡು ನಿಮ್ಮ ಒಂದು ಕಲಾ ಪ್ರಕಾರಗಳ ಬಗ್ಗೆ, ನಿಮ್ಮ ಹವ್ಯಾಸದ ಬಗ್ಗೆ, ಅದೇ ರೀತಿಯಾಗಿ ನಿಮ್ಮ ಒಂದು ಜೀವನದ ಬಗ್ಗೆ ನಮಗೆ ತಿಳಿಸಿಕೊಟ್ಟಿದ್ದೀರಾ. ಸೊ ಕಾರ್ಯಕ್ರಮದ ಪರವಾಗಿ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಎಸ್ ವೀಕ್ಷಕರೇ, ಸಿಂಧು ಕಾಮತ್ ಅವರ ಕನಸುಗಳೆಲ್ಲ ನನಸಾಗಲಿ. ಅವರು ಆ ಚಿತ್ರಕಲೆಯಲ್ಲಿ ಏನೆಲ್ಲ ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೋ ಅದೆಲ್ಲ ಸಾಧನೆಗಳು ನನಸಾಗಲಿ ಅಂತ ಹಾರೈಸ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೀವು ನೋಡ್ತಾ ಇರಿ ಡೈಜಿವರ್ಲ್ಡ್ 24x7. ನಮಸ್ಕಾರ.